ಹಲೋ ವೀಕ್ಷಕರೇ, ಮೈತ್ರಿ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಆ ಮಹಾಶಿವನ ಲೀಲೆಯನ್ನು ನಾವೆಲ್ಲ ನೋಡಿರ್ತೀವಿ ಮತ್ತು ಕೇಳಿರ್ತೀವಿ. ತಮ್ಮ ಭಕ್ತರನ್ನ ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದು ನಂಬಿಕೆ. ಹಾಗೆ ಇಲ್ಲೊಬ್ಬ ಭಕ್ತ ಭೀಕರ ಆಕ್ಸಿಡೆಂಟ್ನಿಂದ ಸಾವಿನ ಅಪಾಯದಿಂದ ಹೀಗೆ ಶಿವನ ಕಾಪಾಡಿದ ಅಂತ ನೋಡೋಣ ಬನ್ನಿ. ಈ ಘಟನೆ ನಡೆದಿದ್ದಾದರೂ ಇಲ್ಲಿ ಆತನ ಪರಿಸ್ಥಿತಿ ಈಗ ಏನಾಗಿದೆ ಅಂತ ನೋಡುವ ಮುನ್ನ ನೀವು ಕೂಡ ಮಹಾಶಿವನನ್ನು ನಂಬೋದೇ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಈ ಘಟನೆ ನಡೆದಿರೋದು ಶಂಶದಾಬಾದ್ನಲ್ಲಿ. ಒಂದು ದೊಡ್ಡ ರೋಡ್ ಆಕ್ಸಿಡೆಂಟ್ ನಡೆಯಿತು. ಲಾರಿ ಡಿಕ್ಕಿ ಹೊಡೆದು ಉಲ್ಟಾ ಬಿದ್ದಿತ್ತು. ಇದರಿಂದಾಗಿ 6 ಜನ ಮೃತಪಟ್ಟರು, 15 ಜನಕ್ಕೆ ಗಾಯವಾಯಿತು. ಲಾರಿ ಕೆಳಗೆ 6 ಜನ ತರಕಾರಿ ಮಾರುವವರು ಸಿಕ್ಕಿ ಸತ್ತು ಹೋದರು. ಇನ್ನು ಈ ಘಟನೆ ನಡೆದ ಜಾಗಕ್ಕೆ ಪೊಲೀಸರು ಡಾಕ್ಟರ್ಗಳು ಧಾವಿಸಿದ್ದು ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಮೃತಪಟ್ಟವರು ವರಿಸಾದ ದಿನಕೂಲಿ ಕಾರ್ಮಿಕರು ಎಂದು ತಿಳಿದುಬಂದಿದೆ. ಶಂಶದಾಬಾದ್ನಲ್ಲಿ ಉಂದಾನಗರ್ ತರಕಾರಿ ಮಾರ್ಕೆಟ್ನಲ್ಲಿ ಸರ್ ತೆಗೆದುಕೊಂಡು ಹಿಂತಿರುಗುವಾಗ ಈ ಅಪಘಾತ ನಡೆಯಿತು ಎಂದು ತಿಳಿದುಬಂದಿದೆ. ಸ್ವಲ್ಪ ಸಮಯದ ನಂತರ ಎಚ್ಚರವಾದ ಆ ಲಾರಿ ಡ್ರೈವರ್ ಅವರು ಮಾತನಾಡಿದ ಮಾತುಗಳು ಕೇಳಿ ಅಲ್ಲಿರುವವರೆಲ್ಲ ಆಶ್ಚರ್ಯಕ್ಕೆ ಒಳಗಾದರು. ಅಸಲಿಗೆ ಟ್ರ್ಯಾಕ್ಟಿ ಡ್ರೈವರ್ಗೆ ಏನಾಗಿತ್ತು, ಏನು ನಡೆಯಿತು ಅಂತ ಗೊತ್ತಾಗಲಿಲ್ವಂತೆ. ಆತನಿಗೆ ಗೊತ್ತಿಲ್ಲದೇ ಈ ಪ್ರಮಾದ ನಡೆಯಿತು ಎಂದು ಹೇಳಿದ್ದಾನೆ. ಆತನಿಗೆ ರೋಡ್ನ ಮೇಲೆ ಒಬ್ಬ ಸಾಧು ಕಾಣಿಸಿಕೊಂಡ ನಂತರ ಏನು ನಡೆಯಿತು ಅಂತಾನೇ ಗೊತ್ತಾಗಲಿಲ್ವಂತೆ. ಅಷ್ಟರಲ್ಲಿ ಹೀಗಾಗಿದೆ ಅಂತಿದ್ದಾನೆ. ಆದರೆ ತಾನು ಮಾತ್ರ ಬದುಕುಳಿಯಲು ಕಾರಣ ತಾನು ನಂಬಿದ ಆ ಮಹಾಶಿವನು ಎಂದು ದೃಢ ನಂಬಿಕೆಯಿಂದ ಹೇಳಿದ್ದಾನೆ. ಏಕೆಂದರೆ ಇಂತಹ ದೊಡ್ಡ ಭೀಕರವಾದ ಪ್ರಮಾದದಲ್ಲಿ ನಂತರವೂ ಕೂಡ ನಾನು ಬದುಕುಳಿದಿದ್ದೇನೆ ಎಂದರೆ ಅದು ಆಶ್ಚರ್ಯವೇ ಎಂದನು. ಇನ್ನು ನನಗೆ ಕಂಡ ಆ ಸಾಧುನೇ ಮಹಾಶಿವನ ಸ್ವರೂಪ. ಆತನು ನನಗೆ ಕಡೆ ಕ್ಷಣದಲ್ಲಿ ದರ್ಶನ ಮಾಡಿ ನನ್ನನ್ನು ಇದರಿಂದ ಬಚಾವ್ ಮಾಡಿದ್ದಾನೆ ಎಂದು ಕಡಖಂಡಿತವಾಗಿ ಹೇಳಿದ್ದಾರೆ. ಮತ್ತು ಎಲ್ಲರನ್ನು ವಿಚಾರಿಸಿದಾಗ ಯಾರಿಗೂ ಕೂಡ ಆ ಸಾಧು ಕಂಡಿರಲಿಲ್ಲ ಎಂದು ಹೇಳಿದರು. ಆವಾಗ ಶಿವನ ತನ್ನ ಭಕ್ತನಿಗೆ ದರ್ಶನವನ್ನು ಕೊಟ್ಟು ಆತನೇ ಆ ಲಾರಿ ಡ್ರೈವರನ್ನು ಉಳಿಸಿದ್ದಾನೆ ಎನ್ನುತ್ತಿದ್ದಾರೆ. ಏಕೆಂದರೆ ಬಹಳ ಭೀಕರವಾದ ಆಕ್ಸಿಡೆಂಟ್ ಆಗಿತ್ತು. ಅಷ್ಟೇ ಅಲ್ಲದೆ ಆ ಲಾರಿ ಜಜ್ಜಿ ಹೋಗಿತ್ತು. ಆತನಿಗೆ ಮಾತ್ರ ಒಂದು ಚೂರು ಕೂಡ ಗಾಯ ಆಗಿರಲಿಲ್ಲ. ಈ ಬಗ್ಗೆ ನೀವೇನಂತೀರಾ, ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು.